ಸಾರ್ವಜನಿಕರು ಇರ್ತದೆ ನಾವೆಲ್ಲ ದಲಿತರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ. ಆಕ್ಚುಲಿ ನಮ್ಮ ದೇಶದ ಪ್ರಥಮ ಪ್ರಜೆ ಅಂದ್ರೆ ರಾಷ್ಟ್ರಪತಿಗಳು. ಲಾಸ್ಟ್ ಟೈಮ್ ರಾಮನಾಥ್ ಕೋವಿಂದ್ ಇದ್ದವಾಗಲೂ ಕೂಡ ರಾಮ ಮಂದಿರಗೆ ಪೂಜೆ ಕರೆದಿಲ್ಲ. ಒಂದು ಎರಡನೇದು ಮೊನ್ನೆ ನ್ಯೂ ಪಾರ್ಲಿಮೆಂಟ್ ಓಪನ್ ಮಾಡಿದ್ರು, ಅದಕ್ಕೂ ಕೂಡ ರಾಷ್ಟ್ರಪತಿಗಳು ಬರಬೇಕಾಗಿತ್ತು. ದ್ರೌಪದಿ ಮುರ್ಮು ಅದನ್ನ ಕರೆಯಲಿಲ್ಲ, ಅವ್ರನ್ನ ಕರೆದಿಲ್ಲ. ಸೊ ಈ ಜಾತಿ ತಾರತಮ್ಯ ಆಕ್ಚುಲಿ ಮೋದಿ ಅವರು ಇತ್ತೀಚೆಗೆ ಒಂದು ಇದು ಹೇಳಿದ್ರು, ನನಗೆ ಗೊತ್ತಿರೋದು ನಾಲ್ಕೇ ಜಾತಿ, ಯುವಕರು, ಮಹಿಳೆಯರು, ಬಡವರು, ಇನ್ನೊಂದೇನೋ ಹೇಳಿದ್ರು. ಆದ್ರೆ ಹಂಗ ಹೇಳ್ಬಿಟ್ಟು ಈ ರೀತಿ ಶೋಷಣೆ ಮಾಡೋದು ನಿಮ್ಗೆ ಎಷ್ಟು ಸರಿ? ಅಂದ್ರೆ ನಿಮ್ ಪ್ರಕಾರ ಶೋಷಣೆ ಅನಿಸ್ತಿದ್ಯಾ ಅದು? ಸತ್ಯ ಸತ್ಯ. ಈಗ ದೇಶದ ರಾಷ್ಟ್ರಪತಿನೇ ಅಲ್ಲಿ ಕರೀಲಿಲ್ಲ ಅಂದ್ರೆ ಎಂತೆಂತ ಜನ ಎಲ್ಲ ಹೊಂಟೋಗ್ಬಿಟ್ರು. ದೇಶದ ರಾಷ್ಟ್ರಪತಿ ಕರೀದೆ ಏನ್ ಹೇಳ್ದಂಗೆ ಪಕ್ಕದಲ್ಲಿ ಯಜ್ಞ ಇವನ್ನೆಲ್ಲ ಕರ್ಸ್ಕೊಂಡು ಕೂತಾರೆ, ಅವ್ರು ಕರೆಯಕ್ಕೆ ಅಲ್ಲಿ ಬೇರೆ ಬೇರೆಲ್ಲ ಹೋದ್ರು, ರಾಷ್ಟ್ರಪತಿಗಿಂತ ಕೆಳಮಟ್ಟದಲ್ಲೆಲ್ಲ ಹೋದ್ರು, ಅವ್ರನ್ನ ಕರೀಲಿಲ್ಲ. ಮಾತಿಗೆ ಓಟು ಗಿಮ್ಮಿಕೆ ಯುವಕರು ಪಾವಕರು ಎಲ್ಲ ಅನ್ನೋದು ಒಳಗಡೆ ಅವ್ರದ್ದು ಐತೆ. ಆರ್ ಎಸ್ ಎಸ್ ಏನಿದೆ ಅವ್ರು ಏನು ಮಾಡ್ಬೇಕು ಹೇಳಿದ್ರೆ 2020 ಒಳಗೆ ಈ ಸಂವಿಧಾನ ನಾಶ ಮಾಡಿ ಮನುವಾದಿ ಮನುಸ್ಮೃತಿ ತತ್ತೀನಿ ಅಂತ ಹೇಳಿದ್ರು. ಅದ್ರ ಹಾಗೇ ಒಂದು 50% ರೆಡಿ ಆಗಿಬಿಟ್ಟಿದೆ. ಇನ್ನೊಂದು ಮೋದಿ ಇನ್ನೊಂದು 5 ವರ್ಷ ಇದ್ದರೆ ನೀನು ಹೇಳ್ದಂಗೆ ನಾವು ಹೇಳ್ದಂಗೆ ಈ ಜಾತಿ ಆಯ್ತು. ಈಗ ನೋಡಿ ಎಷ್ಟು ಕಡೆ ಹಳ್ಳಿಗಳು ಕೊಡಿದ್ರೆ ಇವತ್ತು ದೌರ್ಜನ್ಯ ಎಲ್ಲ ನಡೀತಿದೆ. ಮೋದಿ ಎಲ್ಲಿ ಸರಿ ಮಾಡವ್ರೆ? ದಲಿತರಿಗೆ ಇದ್ದಿದ್ದು ರಿಸರ್ವೇಶನ್ ಕಡೆ ಸ್ಕಾಲರ್ಶಿಪ್ ಕಟ್ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ರು. ಇನ್ನು ಹೇಳ್ತಾ ಹೋಯ್ತಾದ್ರೆ ಸಾವಿರ ಅದೇ ಅಲ್ಲ. ಇವಾಗ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ದಲಿತ ಇದ್ರ ಬಗ್ಗೆ. ಇವಾಗ ಒಂದು ಕ್ವಶನ್ ಅಣ್ಣ, ನಿಮ್ಮ ಪ್ರಕಾರ ಇವಾಗ ರಿಸರ್ವೇಷನನ್ನು ಕಂಟಿನ್ಯೂ ಮಾಡಿದ್ರೆ ಈ ಜಾತಿ ತಾರತಮ್ಯ ಅನ್ನೋದು ಹೋಗುತ್ತಾ? ಸರ್, ಜಾತಿ ತಾರತಮ್ಯ ಹೋಗ್ಬೇಕಂದ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕು? ಇವಾಗ ಕಾಂಗ್ರೆಸ್ ಅವರು ಅದನ್ನೇ ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಕಾಂಗ್ರೆಸ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವಿನ್ನೂ ರಿಸರ್ವೇಷನ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಮಾಡಿದ್ರೆ ನಿಮ್ಮ ಪ್ರಕಾರ ಇವಾಗ ಇದು ಈ ಜಾತಿ ತಾರತಮ್ಯ ಅನ್ನೋದು ಹೋಗುತ್ತಾ ಅಂತ? ಎಲ್ಲಿವರೆಗೂ ಜಾತಿ ಮಾಡ ಜಾತಿ ಭೇದ ಭಾವ ಇರುತ್ತೆ, ಮೇಲು ಕೀಳು, ಅಂತೆಚ್ಚಬಲ ಎಲ್ಲ ಇರ್ತದಲ್ಲ, ಅಲ್ಲಿಗಂಟ ರಿಸರ್ವೇಷನ್ ಬೇಕೇ ಬೇಕು. ಅದು ಹೋಗಿರಲಿ, ಎಲ್ಲರೂ ಒಂದೊಂದು ತಮ್ಮಳ್ಳಿ. ಈಗ ಸಾವಂದಿ ಭೋಜನ ಎಲ್ಲ ತರ ಆಗಲಿ ಫ್ರೆಂಡ್ಸ್ ಅಲ್ಲಿ ಬರೋದಿಲ್ಲ. ಈಗ ಮ್ಯಾರೇಜ್ ಒಂದು ಬಾಕಿ ಇದೆ, ಅನ್ಯ ಜೊತೆ ಕುಂತ್ಕೊಂಡು ಅರೇಂಜ್ ಮ್ಯಾರೇಜ್ ಮದುವೆ ಮಾಡಲಿ. ಹಾ, ಎಲ್ಲೂ ಜಾತಿ ಹೆಚ್ಚಬಾರ್ದು, ಎಲ್ಲ ತಾವು ಸೇರಿಸ್ಬೇಕು, ದೇವಸ್ಥಾನದೊಳಗೆ ಸೇರಿಸ್ಬೇಕು. ಏನೇನು ಕ್ಷೇತ್ರ ಕಟ್ಟಿಂಗ್ ಸಪ್ ಎಲ್ಲ ತಾವು ಮುಕ್ತ ಆಗಲಿ, ರಿಸರ್ವೇಷನ್ ಬೇಡಕ್ಕೆ ಬೇಡ ತೆಗಿಲಿ. ಎಲ್ಲ ಮುಕ್ತ ಆಗೋವರೆಗೂ ರಿಸರ್ವೇಷನ್ ಬೇಕು. ಸಮಾನತೆ, ಸಮಾಜ ನಿರ್ಮಾಣ ಆಗೋವರೆಗೂ ಸಂವಿಧಾನ ಏನು ಮೀಸಲಾತಿ ಬೇಕೇ ಬೇಕು. ಇನ್ನ ಜಾಸ್ತಿ ಮಾಡಲಿ, ಯಾಕಂದ್ರೆ ದಿನೇ ದಿನೇ ಜಾತಿಯ ಧೋರಣೆ ಜಾಸ್ತಿ ಆಯ್ತಾ, ದೌರ್ಜನ್ಯ. ಹೆಣ್ಮಕ್ಳ ಮೇಲೆ ಸೌಜನ್ಯ ರೇಪ್ ಮಾಡಿದ್ರು, ಆದ್ರೆ ಯಾರು ಕೇಳಿರಲಿಲ್ಲ. ಅದೇ ಮೇಲ್ಜಾತಿಗಳಾಗಿರೋ ಇಷ್ಟೊತ್ತಿಗೆ ಎಲ್ಲ ಆಗೋಗಿರೋದು, ಅವ್ರಿಗೆ ಕೆಳಗಡೆ ಹಿಂದುಳಿದ ವರ್ಗಗಳು, ಅದಕ್ಕೆ ಕೇಳಲಿಲ್ಲ, ಅದಲ್ಲೇ ಮುಚ್ಚೋಯ್ತು. ಹಂಗೆ ಈ ಥರ ಸಾವಿರ ಹೇಳ್ತಾ ಹೋಯ್ತಿದ್ರೆ ಅಲ್ಲದಾಗ ಬೇಕೇ ಬೇಕು ರಿಸರ್ವೇಷನ್ ಬೇಕು. ಮತ್ತೆ ಇನ್ನೊಂದು